ಎಜುಕೇಷನ್ ಫ್ಯಾಕ್ಟ್ರಿ ಅವ್ರು ನಡೆಯೋನಿ ಸರ್, ಸಾರಿ ನಿಮ್ಮ ಚಾನಲ್ ವಿಸಿಟ್ ಮಾಡೋಣ ಅಂದ್ಕೊಂಡೆ, ಕ್ಲಿಕ್ ಮಾಡಿದ್ದು ಟೈಮ್ ಔಟ್ ಕ್ಲಿಕ್ ಮಾಡಿದೆ, ಕ್ಷಮೆ ಇರಲಿ ಸರ್ ಅಂತ ಹೇಳ್ತಾರೆ ನೋಡಿ ಎಜುಕೇಷನ್ ಫ್ಯಾಕ್ಟ್ರಿ ಅವರು. ಸೊ ಏನೋ ಮಿಸ್ಟೇಕು, ಟೆಕ್ನಿಕಲಿ ಪ್ರಾಬ್ಲಮ್ ಇಂದ ಈ ರೀತಿ ಆಗಿದೆ. ಹಾಂ, ನಡೆಯೋನಿ ಸ್ಪೆಷಲ್ ಯೂಸರ್ ಈಗ ಸರಿ ಆಯಿತು ಸರ್ ಅಂತ ಹೇಳ್ತಾರೆ ನೋಡಿ, ಟೈಮ್ ಔಟ್ ಆಗಿರುತ್ತೆ ಅಷ್ಟೇ. ಸೊ ಇಷ್ಟು ಸೆಕೆಂಡ್ಸ್ ಅಂತ ಇರುತ್ತೆ ಐ ಥಿಂಕು, ಅದಾದಮೇಲೆ ಒಂದು 300 seconds ಇರುತ್ತೆ. ಸೊ ಯಾವುದೇ ಆಗಲಿ, ಕೆಲವರು ಏನಾಯಿತು ಐಡ್ ಆಯಿತು. ಸೊ ನನ್ನ ಇದರಲ್ಲಿ, ನನ್ನ ಲೈಫ್ ಸ್ಟೈಮಲ್ಲಿ ಯಾರಿಗೂ ಕೂಡ ಐಡ್ ಮಾಡೋ ಚಾನ್ಸಸ್ಸೇ ಇಲ್ಲ. ಮತ್ತು ನಡೆಯೋನಿ ಸ್ಪೆಷಲ್ ಯೂಸರು ಹಾಗಂತ ಇದನ್ನು ಸ್ಟ್ರಾಂಗಾಗಿ ಹೇಳ್ತಾ ಇಲ್ಲ, ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾನೇ ಐಡ್ ಮಾಡಲ್ಲ ಅಂದಮೇಲೆ ನನ್ನ ಆಪ್ಗೆ ನನಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ಎಲ್ರಿಗೂ ಕೂಡ ಇದು ನನ್ನ ಚಾನಲ್ ಅಲ್ಲ, ನಿಮ್ಮ ಚಾನಲ್ ಅಂತ ಅಂದ್ಕೊಂಡು ನಾನು ಲೀವ್ ಕೊಟ್ಟಿರೋದು ಅಷ್ಟೇ. ಮತ್ತು ಇರಲಿ ಸರ್, ಒಮ್ಮೊಮ್ಮೆ ಅವಸರದಲ್ಲಿ ಹೀಗೆ ಆಗುತ್ತೆ, ಸಹಜ ಸರ್ ಇದು, ಖಂಡಿತ ಅದಕ್ಕೆ ಹೇಳಿದ್ದು ನಾನು ಪ್ರತಿಯೊಬ್ಬರಿಗೆ ಬ್ಲೂ ಯಾಕೆ ಕೊಡ್ತೀನಿ ಅಂದರೆ ಇದಕ್ಕೆ. ಸೊ ಬ್ಲೂ ಕೊಟ್ಟಿಲ್ಲ ಅಂದರೆ ಏನಾದರೂ ಅವ್ರ ಚಾನಲ್ ಐಡಿಯಾ ಇಡ್ತೀನಿ ಅಂದರೆ ನನಗೆ ನಾಳೆ ನನಗೆ ಬ್ಲೂ ಮಾಡ್ತಾರೆ. ಸೊ ಹಾಗಾಗಿ ಅದನ್ನೆಲ್ಲ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ನಂಗೆ ಇಷ್ಟ ಆಗಲ್ಲ. ಸೊ ಪ್ರತಿಯೊಬ್ಬರು ಕೂಡ, ನಾನು ಕೂಡ ಈ ಮರಿವು ಅನ್ನೋದು ಇವಾಗ ಇರುತ್ತಲ್ವಾ, ಸೊ ನೋಡಿ ಕೆಲವೊಂದು ಅರಿವಿಗೆ ಬಾರದಂತೆ ಕೂಡ ಇರುತ್ತೆ. ಸೊ ಈ ಸಿಂಪಲ್ ಗ್ರೋಣಿ ನಾಗಸ್ತ ಸರ್ ಹೇಳಿದ್ರು ಇವಾಗ ತಾನೇ. ಸೊ ಅರಿವಿಗೆ ಬಾರದಂತೆ ಕೆಲವೊಂದು ಮೆಸೇಜ್ಗಳು ಕೂಡ ಕಳಿಸ್ತಾರೆ, ಕೆಟ್ಟದಾಗಿ ಕೂಡ ಕಳಿಸ್ಬೋದು. ಸೊ ಕೆಟ್ಟದಾಗಿ ಕೌಂಟ್ ಆಗಬೇಕಂದ್ರೆ ನಾವೇನು ಮಾಡಬೇಕು, ಅವರಿಗೆಲ್ಲ ಬ್ಲೂ ಕೊಟ್ಟಿರ್ಬೇಕು. ನಾವು ಬ್ಲೂ ಕೊಟ್ಟಾಗ ಆಟೋಮೆಟಿಕ್ಲಿ ಅಲ್ಲೆಲ್ಲ ಕೌಂಟ್ ಆಗುತ್ತೆ, ಕೌಂಟ್ ಆಗುತ್ತೆ. ಎಲ್ಲಿ ಕೌಂಟ್ ಆಗುತ್ತೆ? ಎಲ್ಲೋ ಒಂದು ಕಡೆ ಕೌಂಟ್ ಆಗುತ್ತೆ. ಸೊ ಅದು ಯಾರಿಗೂ ಗೊತ್ತಿದೆ, ನನಗೂ ಕೂಡ ಅರಿವಿಲ್ಲ ಅದ್ರ ಬಗ್ಗೆ. ಸೊ ಅಟ್ಲೀಸ್ಟ್ ಅದಕ್ಕೆ ನಾನು ಬ್ಲೂ ಕೊಡೋದು ನನ್ನ ಸೇಫ್ಟಿಗೋಸ್ಕರ ಅಷ್ಟೇ. ಸೊ ಐ ಥಿಂಕ್ ಯಾರು ಬ್ಲೂ ಕೊಡ್ತಾರೋ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ನಾನೇ ಯಾಕೆ ತಲೆ ಕೆಡಿಸ್ಕೊಳ್ಳಿ. ಸೊ ನನ್ನ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡು ಮುಂದೆ ಹೋಗ್ತೀನಿ, ರೀಡ್ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಡೆಯೋನಿ ಸ್ಪೆಷಲ್ ಯೂಸರ್ ಮೆಸೇಜ್ ಐಡ್ ಅಂತ ಹೇಳ್ತಿದ್ದಾರೆ. ಓಕೆ, ಇದು ರೀಡ್ ಮಾಡಿದ್ದೀನಿ. ಇರಲಿ ಸರ್, ಒಮ್ಮೊಮ್ಮೆ ಅವಸರದಲ್ಲಿ ಹೀಗೆ ಆಗುತ್ತೆ, ಸಹಜ ಸರ್ ಅಂತ ಹೇಳ್ತಿದ್ದಾರೆ ನೋಡಿ. ಮತ್ತು ಸಿಂಪಲ್ ಗ್ರೋಣಿ ನಾಗು ದಯವಿಟ್ಟು ಟೀಚರ್ ಅನ್ನಬೇಡಿ, ಅದು ಒಂದು ಉನ್ನತ ಸ್ಥಾನ ಅಂತ ಹೇಳ್ತಾರೆ ನೋಡಿ. ಸಿಂಪಲ್ ಗ್ರೋಣಿ ನಾಗುವವರು ನೋಡಿ, ದಯವಿಟ್ಟು ಟೀಚರ್ ಅನ್ನಬೇಡಿ, ಅದು ಒಂದು ಉನ್ನತ ಸ್ಥಾನ. ಖಂಡಿತ ನೋಡಿ, ಉನ್ನತ ಸ್ಥಾನ ಅಂತ ಹೇಳ್ತಾರೆ ನೋಡಿ. ಸಿಂಪಲ್ ಗ್ರೋಣಿ ನಾಗಶೇಷರ ನಮಸ್ಕಾರ ನಡೆಯೋನಿ ಬ್ರದರ್ ಅಂತ ಹೇಳ್ತಿದ್ದಾರೆ ನೋಡಿ. ಭವಿಷ್ಯ ಕನ್ನಡಿಗರು, ಅಯ್ಯೋ ಕೆಲವೊಂದು ಬಿಟ್ಟಾಕು ಆಗಲ್ಲ ಬ್ರದರ್, ಅದು ಕಾಡುತ್ತೆ ಅಂತ ಹೇಳ್ತಾರೆ ನೋಡಿ. ಖಂಡಿತ ಕೆಲವೊಂದು ಬಿಟ್ಟಾಕೋಕ್ಕೂ ಆಗಲ್ಲ, ಅದು ಕಾಡುತ್ತಾ ಇರುತ್ತೆ. ಖಂಡಿತ ನಿಜ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಕೂಡ. ಸವಿತಾ ಅವರು ಕೂಡ ಬಂದರು. ಆಯ್ ಸವಿತಾ, ಸಾಧಾರಣ ಕುಟುಂಬ ಅವರೇ, ತುಂಬ ಖುಷಿಯಾಯಿತು ನೀವು ಕೂಡ ಬಂದಕ್ಕೆ. ನಿಮಗೂ ಸ್ವಾಗತ, ಸುಸ್ವಾಗತ, ವೆಲ್ಕಮ್ ಟು ಮಲೇಷನ್. ತುಂಬ ಖುಷಿಯಾಯಿತು ನೀವು ಕೂಡ ಬಂದಕ್ಕೆ. ನಿಮಗೂ ಶುಭ ಸಂಜೆ. ಊಟ ಆಯ್ತಾ ಸವಿತಾ? ಸಾಧಾರಣ ಕುಟುಂಬರೇ, ಏನು ಊಟ ಅಂತ ಕೇಳ್ಬೋದು ನಾನು ಕೂಡ. ಇವತ್ತಿನ ಒಂದು ನೇರ ಪ್ರಸಾರದಲ್ಲಿ ಅದಕ್ಕೂ ಮುಂಚಿತ ಶುಭ ಸಂಜೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಕೂಡ. ಹೋದರೆ ಹೋಗಲಿ ಬಿಟ್ಟಾಕು, ಹೋದರೆ ಹೋಗಲಿ ಬಿಟ್ಟಾಕು. ಇಫ್ ಇಟ್ ಗೋಸ್ ಲೆಟ್ ಇಟ್ ಗೋ. ಸೊ ವಾಟ್ ಈಸ್ ಯುವರ್ ಒಪಿನಿಯನ್, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳು ಏನಿದ್ರೆ ದಯವಿಟ್ಟು ತಿಳಿಸ್ಕೊಡು ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಕೂಡ. ಸವಿತಾ, ಸಾಧಾರಣ ಕುಟುಂಬ ಅವ್ರಿಗೆ ನಡೆಯೋನಿ ಸ್ಪೆಷಲ್ ನ್ಯೂಸ್ ಹೇಳ್ತಾರೆ. ಭವಿಷ್ಯ ಸರ್, ನೀವು ಹೊಸ ಹೊಸ ರೀತಿಯಲ್ಲಿ ಯೋಚಿಸಿ, ಲೈವ್ ಇರಲಿ, ವಿಡಿಯೋ ಇರಲಿ, ಮಾತು ಇರಲಿ, ಏನೇ ಇರಲಿ ಸರ್ ಅಂತ ಹೇಳ್ತಾರೆ ನೋಡಿ ನಡೆಯೋನಿ ಸ್ಪೆಷಲ್ ನ್ಯೂಸ್ ನೋಡಿ. ಭವಿಷ್ಯ ಸರ್, ನೀವು ಹೊಸ ಹೊಸ ರೀತಿಯಲ್ಲಿ ಯೋಚಿಸಿ, ಲೈವ್ ಇರಲಿ, ವಿಡಿಯೋ ಇರಲಿ. ಸೊ ಲೈವ್ ಆದರೂ ಮಾಡಿ, ವಿಡಿಯೋ ಆದರೂ ಮಾಡಿ. ಸೊ ಕೆಲವರು ಏನು ಅನ್ಕೋತಾರೆ, ಲೈವ್ ಇರಲಿ ಅಥವಾ ಈ ರೀತಿಯಾಗಿ ತಿಳ್ಕೊತಾರೆ. ಸೊ ಅದಕ್ಕೆ ನಾನು ಅವರಿಗೆ ಅರ್ಥ ಆಗುವ, ಕೆಲವರಿಗೆ ಎಲ್ಲರ ರೀತಿಯಲ್ಲಿ ಅರ್ಥ ಆಗಬೇಕು. ಸೊ ಮಾತಾಡುವುದು ಲೈವ್ ಆದರೂ ಕೂಡ ಮಾಡಿ, ವಿಡಿಯೋ ಆದರೂ ಕೂಡ ಬಿಡಿ, ಮಾತು ಕೂಡ ಆದರೂ ಹಾಡಿ, ಏನೇ ಇರಲಿ ಹೊಸ ಹೊಸ ರೀತಿಯಲ್ಲಿ ಯೋಚಿಸಿ ಅಂತ ಹೇಳ್ತಿದ್ದಾರೆ ನೋಡಿ ನಡೆಯೋನಿ ಸ್ಪೆಷಲ್ ಯೂಸರು. ಸವಿತಾ ಸಾಧಾರಣ ಅವರು, ಬ್ರದರ್ ಊಟ ಯಾರಿಗೆ ಕೇಳ್ತಾಯಿದ್ರೆ ಗೊತ್ತಿಲ್ಲ, ನಂದು ಊಟ ಆಯಿತು ಸವಿತಾ ಸಾಧಾರಣ ಕುಟುಂಬವರೇ. ಮತ್ತು ಆಯ್ ಸವಿತಾ ಅಂತ ಹೇಳ್ತಾರೆ, ಸಿಂಪಲ್ ಗ್ರೋಣಿ ನಾಗು ಸಿಸ್ಟರ್. ಮತ್ತು ಎಜುಕೇಷನ್ ಫ್ಯಾಕ್ಟ್ ಅವರು, ಹೌದು ಸರ್ ನಾನು ಯಾರನ್ನೂ ಐಡ್ ಮಾಡಲ್ಲ ಸರ್, ಅದು ಮಿಸ್ಟೇಕ್ ಆಗಿ ಟೈಮ್ ಔಟ್ ಆಗಿದ್ದು. ಖಂಡಿತ ನಿಜ. ಸೊ ಮಿಸ್ಟೇಕ್ ಈಸ್ ಮಿಸ್ಟೇಕ್. ಸೊ ಓಕೆ, ಅದನ್ನು ಅವರು ಅಕ್ಸೆಪ್ಟ್ ಮಾಡ್ಕೋತಿದ್ದಾರೆ ಮಿಸ್ಟೇಕ್ನ. ಸೊ ಯಾರು ಕೂಡ ಮಾಡೋಕ್ಕಾಗಲ್ಲ, ಯಾಕೆಂದರೆ 300 seconds ಕಳೆದ ಮೇಲೆ ಆಟೋಮೆಟಿಕ್ಲಿ ಮತ್ತೆ ಸಂದೇಶ ಕಳಿಸ್ಬೋದು. ಮತ್ತು ಸಿಂಪಲ್ ಗ್ರೋಣಿ ಸಿಸ್ಟರ್ ಅವರು ಸಪೋರ್ಟಿಗೆ ಕಳಿಸ್ತಾ ಇದ್ದಾರೆ. ಮತ್ತು ಶಿವಶಂಕರ್ ಅವರು, ನಾನು ಊಟ ಮಾಡಿ ಬರುತ್ತೇನೆ ಅನ್ನೋರು. ಓಕೆ ಶಿವಶಂಕರ್, ಇನ್ನೂ ಊಟ ಮಾಡಿಲ್ವಾ ನೀವು? ಸಮಯ 10:45. ಸೊ ತಡವಾಯಿತು ಇವತ್ತು, 10:30 ತನಕ ನಿಮ್ಮ ಒಂದು ಅಂದರೆ ಸುತ್ತಲೂ ಟೈಮಿಂಗ್ ಅದು. ಸೊ ಊಟದ ಒಂದು ಓಕೆ, ತುಂಬ ತಡ ಆಯಿತು ಅಂತ ಅನಿಸುತ್ತೆ ಇವತ್ತು. ಓಕೆ, ಊಟ ಮಾಡಿ ಶಿವ ಅವ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಕೂಡ. ಸವಿತಾ ಸಾಧಾರಣ ಕುಟುಂಬವರು, ನಿಡೋನಿ ನಮಸ್ಕಾರ ಅಂತ ಹೇಳ್ತಿದ್ದಾರೆ. ಸಿಂಪಲ್ ಗ್ರೋಣಿ ನಾಗು ಸಿಸ್ಟರ್ ಸಪೋರ್ಟಿಂಗಲ್ಲಿದ್ದಾರೆ. ಸವಿತಾ ಸಾಧಾರಣ ಅವರು, ಶಂಕರಣ ಊಟ ಆಯ್ತು ಅಂತ ಕೇಳ್ತಿದ್ದಾರೆ. ಮತ್ತು ನಿಡೋನಿ ಸ್ಪೆಷಲ್ ಇವರು, ಪ್ರತಿಯೊಬ್ಬರಿಗೂ ಹೀಗೆ ಆಗಿರುತ್ತಿದೆ ಸರ್, ಒಮ್ಮೊಮ್ಮೆ ಸಹಜ ಸರ್, ಇದರ ಬಗ್ಗೆ ಹೆಚ್ಚು ಗಮನ ಮಾಡಲ್ಲ ಸರ್ ಅಂತ ಹೇಳ್ತಾರೆ ನೋಡಿ. ಪ್ರತಿಯೊಬ್ಬರು ಕೂಡ ಈ ರೀತಿ ಆಗಿರುತ್ತೆ. ಸೊ ಇದರ ಬಗ್ಗೆ ಗಮನ ಹೆಚ್ಚು ಹರಿಸಬಾರದು. ಸೊ ಹೋದರೆ ಹೋಗಲಿ ಬಿಟ್ಟಾಕು,
ಸೊ ಈ ರೀತಿಯಾಗಿ ಕೂಡ ಕೆಲವೊಂದ್ಸರಿ ತಗೊಳ್ಬೇಕಾಗುತ್ತೆ. ಸವಿತಾ ಸಾಧಾರಣ ಕುಟುಂಬರು ನಾಗು ಸಿಸ್ಟರ್ ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಭವಿಷ್ ಕನ್ನಡವಿರೆ ಎಸ್ ಸರ್, ಹೊಸ